कर्नाटक ट्रांसपोर्ट मिनिस्टर श्री रामुलु आज गुलबर्गा शहर के मन्नूर हॉस्पिटल को विजिट कर डॉक्टर फारूक मन्नूर को काफ़ी कम वक्त में अवामी खिदमात कर कामयाबी हासिल करने के लिए मुबारकबाद दिए हैं। डॉक्टर फारूक मन्नूर हमेशा मन्नूर हॉस्पिटल के जरिए कई गरीब मजबूर मरीजों का इलाज ना के बराबर रकम में करते आए हैं और ट्रोमा केयर के जरिए कई मेजर केसेस को सॉल्व कर मन्नूर हॉस्पिटल को बुलंदियों पर पहुँचाया है। मन्नूर हॉस्पिटल में दी जा रही खिदमात के अलावा डॉक्टर फारूक मन्नूर हमेशा सोशल एक्टिविटीज़ में भी बढ़ चढ़ कर हिस्सा लेते देखे गए हैं। मन्नूर हॉस्पिटल की बढ़ती कामयाबी को देख मिनिस्टर श्री रामुलु ने डॉक्टर फारूक मन्नूर एंड टीम को मुबारकबाद देते हुए और मजीद आगे इसी तरह अवामी खिदमात करने की गुजारिश की है। ಡಾಕ್ಟರ್ ಫಾರೂಕ್ ಮನ್ನೂರ್ ಅವರು ಬಹಳಷ್ಟು ದೊಡ್ಡ ಸಹಾಯವನ್ನು ಮಾಡಿದಂತ ಕೆಲಸ ಕೂಡ ಮಾಡಿದ್ದಾರೆ, ಯಾಕಂದ್ರೆ ಇವತ್ತು ಈ ಭಾಗದಲ್ಲಿ ಮನ್ನೂರಿನ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಡಾಕ್ಟರ್ ಫಾರೂಕ್ ಮನ್ನೂರ್ ಅವರು ದೊಡ್ಡ ಸಾಧನೆಯನ್ನು ಮಾಡಿದ ಮೂಲಕ ಚಿಕ್ಕ ವಯಸ್ಸಿನಲ್ಲಿ ಅನೇಕ ಬಡವರಿಗೆ ಬಗ್ಗರಿಗೆ ಸಹಾಯ ಮಾಡಂತ ಕೆಲಸ ಕೂಡ ಮಾಡಿದ್ದಾರೆ. ನಾವು ನೋಡ್ತೀವಿ ಹಾಸ್ಪಿಟಲ್ ಅಂದ ತಕ್ಷಣವೇ ಪ್ರೈವೇಟ್ ಹಾಸ್ಪಿಟಲ್ಗಳಂದ ತಕ್ಷಣವೇ ರೊಕ್ಕ ಸುಲಿಯೋದೇ ಒಂದು ದೊಡ್ಡ ಕೆಲಸ ಅಂತೇಳಿ ತಿಳ್ಕೊಂಡಿದ್ದೀವಿ. ಯಾಕಂದರೆ ಇವತ್ತು ಕೋವಿಡ್ ಸಂದರ್ಭದಲ್ಲಿ ಅನೇಕ ಮಂದಿ ಇವತ್ತು ಫಾರೂಕ್ ಮನ್ನೂರ್ ಅವರು ಸೇರಿಕೊಂಡು ಅವ್ರ ಕುಟುಂಬಸ್ಥರು ಒಂದು ಒಳ್ಳೆಯ ಸಂಸ್ಕಾರವನ್ನು ಹಾಕೋದ್ರ ಮೂಲಕ ಈ ಭಾಗದಲ್ಲಿ ಕೋವಿಡ್ ಸಂದರ್ಭದಲ್ಲಿ ಈ ಜಿಲ್ಲೆಯಲ್ಲಿ ಖಾಸಗಿ ಆಸ್ಪತ್ರೆಗಳಲ್ಲಿ ಒಂದು 40 ಬೆಡೆಡ್ ಆಸ್ಪತ್ರೆ ಕೋವಿಡ್ ಆಸ್ಪತ್ರೆ ಆಗಿ ಮಾಡಿ ಜನರಿಗೆ ಸೇವೆಯನ್ನು ಸಲ್ಲಿಸೋಂಥ ಕೆಲಸ ಕೂಡ ಮಾಡಿದ್ದಾರೆ. ಇವತ್ತು ಅನೇಕ ಬಡವರಿಗೆ ಈ ಬಿಸಿಲನ್ನು ನಾಡಿದ ತಕ್ಷಣ ನಾವು ಕಲಬುರಗಿ ನೆನಪು ಮಾಡ್ಕೊತೀವಿ. ಈ ಭಾಗದಲ್ಲಿ ಸೇವೆ ಅನ್ನಂಥದ್ದು ಒಂದು ದೊಡ್ಡ ಕೆಲಸ, ಯಾಕಂದರೆ ಸೇವೆ ಮಾಡೋದು ಒಂದು ಸೌಭಾಗ್ಯ ಅಂತ ತಿಳ್ಕೊಂಡಿದ್ದೀನಿ. ಯಾಕಂದರೆ ಮನುಷ್ಯ ಯಾರ ಜನ್ಮದಲ್ಲಿ ಯಾರು ಹೊಟ್ಟೆಯಲ್ಲಿ ಹುಟ್ಟಿದಾರಂಥದ್ದು ಮುಖ್ಯ ಅಲ್ಲ, ಯಾವ ಜಾತಿಯಲ್ಲಿ ಹುಟ್ಟಿದಾರಂಥದ್ದು ಮುಖ್ಯ ಅಲ್ಲ. ಜನರು ಸೇವೆ ಮಾಡೋಂಥ ದೊಡ್ಡ ಗುಣ ಇರುವಂಥ ವ್ಯಕ್ತಿಯಾಗಿ ಸಣ್ಣ ವಯಸ್ಸಿನಲ್ಲಿ, ಯಾಕಂದರೆ ಒಂದು ರೀತಿ ಕೋವಿಡಲ್ಲಿ ಕೂಡ 40 ಬೆಡ್ಡಿನ ಆಸ್ಪತ್ರೆ ಮಾಡಿ ಮಾನವೀಯತೆಯನ್ನು ಮೀರಿಯಂಥ ಕೆಲಸ ಮಾಡಿದ್ದಾನೆ. ಜೊತೆಲಿ ಬಿಸಿಲ ನಾಡಿನಲ್ಲಿ ಅನೇಕ ಮಂದಿ ಈ ಭಾಗದಲ್ಲಿದ್ದಂಥ ಅನೇಕ ತಾಲೂಕುಗಳಿಗೆ ಅವ್ರಿಗೆ ನೀರನ್ನು ದಾವಿಸೋಂಥ ಕೆಲಸ, ಅಂದರೆ ನೀರು ಅರಿಕೆಯನ್ನು ತೀರಿಸೋಂಥ ಕೆಲಸ ಕೂಡ ಮಾಡಿದ್ದಾರೆ. ಅವತ್ತು ಸ್ವಚ್ಛ ಭಾರತ ದೇಶದ ಪ್ರಧಾನಮಂತ್ರಿಗಳಂತ ನರೇಂದ್ರ ಮೋದಿಜಿಯವರು ಕಾರ್ಯಕ್ರಮ ಸ್ವಚ್ಛ ಭಾರತದಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ಮಾಡೋದ್ರ ಮೂಲಕ ಇವತ್ತು ಹೆಸರನ್ನು ಕೂಡ ಮಾಡುವಂಥ ಕೆಲಸ ಮಾಡಿದ್ದಾರೆ. ಈ ಮನ್ನೂರಿನ ಆಸ್ಪತ್ರೆ ಸಾರ್ವಜನಿಕ ಸೇವೆ ಸಲುವಾಗಿ ಕಲಬುರಗಿ ಮಹಾನಗರ ಪಾಲಿಕೆಯಲ್ಲಿ ಸ್ವಚ್ಛ ಭಾರತ ಅಡಿಯಲ್ಲಿ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಅವ್ರ ಕೆಲಸವನ್ನು ಕೂಡ ಮಾಡಿ ರಾಜ್ಯದಲ್ಲಿ ಇವತ್ತು ಒಳ್ಳೆಯ ವೈದ್ಯರಾಗಿ ಇವತ್ತು ಏಕೈಕ ವೈದ್ಯರಾಗಿ ಇವತ್ತು ಸ್ವಚ್ಛ ಭಾರತದಲ್ಲಿ ಒಳ್ಳೆಯ ಹೆಸರನ್ನು ಕೂಡ ಮಾಡುವಂಥ ಕೆಲಸ ಕೂಡ ಮಾಡಿದ್ದಾರೆ. ಇವತ್ತು ಅನೇಕ ಬೀದಿ ವ್ಯಾಪಾರಸ್ಥರಿಗೆ ಇವತ್ತು ಅನೇಕ ವಿಚಾರಗಳು ಬಿಸಿಲು ಮಳೆಗಾಲದಲ್ಲಿ ಕೂಡ ಇವತ್ತು ಅನೇಕರಿಗೆ ಕೂಡ ಸಹಾಯವನ್ನು ಮಾಡೋದ್ರ ಮೂಲಕ ಇವತ್ತು ಬೃಹತ್ ಒಂದು ಚರಿತ್ರೆಯನ್ನು ಕೂಡ ಸೃಷ್ಟಿ ಮಾಡುವಂಥ ಕೆಲಸ ಕೂಡ ಮಾಡಿದ್ದಾರೆ. ಈ ಕಲಬುರಗಿ ಜನರಿಗೆ ಬೇರೆ ಬೇರೆ ರಾಜ್ಯದಿಂದ ಬಂದಂಥ ಬೇರೆ ಬೇರೆ ಕಡೆಯಿಂದ ಬಂದಂಥ ಜನರು ಕೂಡ ಒಳ್ಳೆ ಚಿಕಿತ್ಸೆಯನ್ನು ಕೂಡ ಕೊಡುವಂಥ ಕೆಲಸ ಮಾಡಿದ್ದಾರೆ. ಇವತ್ತು ನಮ್ಮ ಡಾಕ್ಟರ್ ಅಂತ ಫಾರೂಕ್ ಮನ್ನೂರು ಇವತ್ತು ಅನೇಕ ಕಡೆ ಆಪರೇಷನ್ಗಳು ಮಾಡೋದ್ರ ಮೂಲಕ ಬಡವರಿಗೆ ಅನೇಕ ಸಹಾಯಗಳನ್ನು ಮಾಡೋದ್ರ ಮೂಲಕ ಇವತ್ತು ಎಮರ್ಜೆನ್ಸಿ ಟೈಮಲ್ಲಿ ಅವ್ರಿಗೆ ಚಿಕಿತ್ಸೆಯನ್ನು ಕೊಡೋದ್ರ ಮೂಲಕ ಇವತ್ತು ಅನೇಕ ವಿಚಾರಗಳಲ್ಲಿ ಕೂಡ ಒಳ್ಳೆ ಕೆಲಸ ಮಾಡ್ಕೊತಾ ಬಂದಿದ್ದಾರೆ. ಸಣ್ಣ ವಯಸ್ಸಿನಲ್ಲಿ ಫಾರೂಕ್ ಮನ್ನೂರು ಇವತ್ತು ದೊಡ್ಡ ಸಾಧನೆಯನ್ನು ಮಾಡುವಂಥ ಕೆಲಸ ಮಾಡಿ ನಾನು ಕಳೆದ ಬಾರಿ ನಾನು ಆಸ್ಪತ್ರೆ ಉದ್ಘಾಟನೆಗೆ ನಾನೇ ಬರಬೇಕಾಯ್ತು. ಬೇರೆ ಬೇರೆ ಕಾರಣಗಳಿಂದ ನಾನು ಬರಲಿಕ್ಕೆ ಆಗಲಿಲ್ಲ, ಯಾಕಂದರೆ ಅವತ್ತು ಬೇರೆ ನನಗೆ ಯಾವುದೊಂದು ಕೆಲಸ ಇತ್ತು. ಹಂಗಾಗಿ ನಾನು ಬೀದರು ಕಾರ್ಯಕ್ರಮ ಮುಗಿಸ್ಕೊಂಡು ಕಲಬುರಗಿ ಕಡೆ ಹೋಗ್ತಾ ಇದ್ದೆ. ಅಣ್ಣವರೇ ನೀವು ಒಂದು ಬಂದು ಸ್ವಲ್ಪ ಮಂದಿ ನಮ್ಮನ್ನು ನೋಡಿ ಹೋಗ್ಬೇಕಂದಂಥ ಟೈಮಲ್ಲಿ ನಮ್ಮ ಭಾಗದ ಮಾಜಿ ಶಾಸಕರಂಥ ದೊಡ್ಡಗೌಡ ನರಗೋಳನ್ನು ನಮ್ಮ ಅಧ್ಯಕ್ಷರಾಗಿ ಕೆಲಸವನ್ನು ಕೂಡ ಮಾಡಿದ್ದಾರೆ. ಹಂಗಾಗಿ ಇವತ್ತು ನಮ್ಮ ಫಾರೂಕ್ ಅವರು ಕೂಡ ಫಾರೂಕ್ ಮನ್ನೂರು ಕೂಡ ಒಂದು ದೊಡ್ಡ ಸಣ್ಣ ವಯಸ್ಸಿನಲ್ಲಿ ಒಂದು ದೊಡ್ಡ ಒಳ್ಳೆ ಕೆಲಸ ಮಾಡಿ ಬಡವರ ಸೇವೆಯನ್ನು ಮಾಡ್ತಾರೆ. ನಿರಂತರವಾಗಿ ಈ ಸೇವೆಯನ್ನು ಮುಂದುವರಿಸ್ಕೊತ ಹೋಗಲಿ. ಇದು ದೇವ್ರ ಕೆಲಸ ಆಗುತ್ತೆ, ಸರ್ಕಾರಿ ಕೆಲಸ ಆಗುತ್ತೆ, ಸರ್ಕಾರದಲ್ಲಿ ಮಾಡುವಂಥ ಕೆಲಸ ಇವತ್ತು ಮನ್ನೂರು ಹಾಸ್ಪಿಟ್ಲ್ ಮಲ್ಟಿ ಸ್ಪೆಷಲ್ ಹಾಸ್ಪಿಟ್ಲ್ ಮಾಡಿದೆ. ಇನ್ನು ದೊಡ್ಡ ಮಟ್ಟದಲ್ಲಿ ಇಲ್ಲಿ ಬೆಳೀಲಿ, ಫಾರೂಕ್ ಮನ್ನೂರು ಸೇವೆ ಇನ್ನು ಜನರಿಗೆ ಅನುಕೂಲ ಆಗಲಿ, ಇನ್ನು ದೊಡ್ಡ ಸೇವೆಯನ್ನು ಮಾಡಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಇನ್ನು ಬೆಳಿಬೇಕಂತೇಳಿ ದೇವರಲ್ಲಿ ನಾನು ಆಲೋಚಿಸುತ್ತೇನೆ. आज हमारे मिनिस्टर श्री रामलु सर मन्नूर हॉस्पिटल को आए थे. तमाम डॉक्टर्स को, मन्नूर हॉस्पिटल के डॉक्टर्स को मिल के हमारे काम को पहचान के हमें सराहना है एंड बोल रहे थे कि ऐसे ही सर्विस
आगे करना चाहिए आपको, एंड और आगे पब्लिक की सर्विस के लिए आप और बढ़कर और हॉस्पिटल बढ़ा के दूसरों को और यहाँ से गुलबर्गा से और दूसरे डिस्ट्रिक्ट में भी आप सर्विस दीजिए बोल के वो रहे थे। तो मैं मेरे तहे दिल से श्री रामलू सर को मैं शुक्रिया अदा करता हूँ कि आप आके हमारे कॉन्फिडेंस को एक बूस्ट किए, एंड इंशाल्लाह हम आने वाले दिनों में ऐसे ही सर्विस करेंगे। शुक्रिया।